ಡಿಕೆಶಿ ಆಪರೇಷನ್ ಆಕರ್ಷ ಸಕ್ಸಸ್ ಆಯ್ತಾ ಜಗನ್ ತಂಗಿ ಶರ್ಮಿಳಾ ಕಾಂಗ್ರೆಸ್ ಇರೋದು ಫಿಕ್ಸ್ ಆಯ್ತಾ ಜುಲೈ ಎಂಟರ ಆ ಮುಹೂರ್ತಕ್ಕೆ ಸೋನಿಯಾ ಸಾಕ್ಷಿ ಆಗ್ತಾರಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದ ಬಳಿಕ ಡಿಕೆ ಶಿವಕುಮಾರ್ ಅವರ ವರ್ಚಸ್ಸು ರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಡಿಕೆ ಶಿವಕುಮಾರ್ ವರ್ಚಸ್ ವರ್ಚಸ್ಸು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಹೆಚ್ಚಾಗಿದೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಮಧ್ಯಪ್ರದೇಶ ಮಹಾರಾಷ್ಟ್ರ ಚುನಾವಣೆ ಟೈಮಲ್ಲೂ ಕೂಡ ಮುಂಬರುವ ಎಲೆಕ್ಷನಲ್ಲೂ ಕೂಡ ಡಿ ಕೆ ಶಿ ಅವರ ರೋಲು ಜಾಸ್ತಿನೇ ಇರುತ್ತೆ ಅನ್ನೋ ಒಂದು ಮಾತು ಕೇಳಿಬರ್ತಾ ಇದೆ ಅದಕ್ಕೂ ಮುನ್ನ ನಮ್ಮ ಕರ್ನಾಟಕದ ನೆರೆಯ ರಾಜ್ಯ ತೆಲಂಗಾಣದಲ್ಲಿ ಕಾಂಗ್ರೆಸ್ ಈ ಬಾರಿ ಗೆಲ್ಲಬೇಕು ಅಥವಾ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಡೋದಕ್ಕೆ ಏನೆಲ್ಲ ತಯಾರಿ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ನಡೀತಾ ಇತ್ತು ಈ ನಡುವೆ ಜಗನ್ ಸಹೋದರಿ ಶರ್ಮಿಳಾ ಜಗನ್ ಸಹೋದರಿ ಶರ್ಮಿಳಾ ಅವರನ್ನು ಪಕ್ಷಕ್ಕೆ ಸೆಳೆಯುವಂಥ ಒಂದು ಕೆಲಸಕ್ಕೆ ಡಿ ಕೆ ಶಿ ಮುಂದಾಗಿದ್ದಾರಾ ಅನ್ನೋ ಒಂದು ಲೆಕ್ಕಾಚಾರ ಇದೆ ಯಾಕಂದರೆ ಶರ್ಮಿಳ ಅವರು ವೈ ಎಸ್ ಆರ್ ತೆಲಂಗಾಣ ಪಾರ್ಟಿಯನ್ನು ಎರಡು ವರ್ಷಗಳ ಹಿಂದೆ ಸೃಷ್ಟಿ ಮಾಡಿ ತೆಲಂಗಾಣದಲ್ಲೂ ಕೂಡ ವೈ ಎಸ್ ಆರ್ ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟೋದಕ್ಕೆ ಮುಂದಾಗಿದ್ದರು ಇಡೀ ತೆಲಂಗಾಣದಲ್ಲಿ ಪಾದಯಾತ್ರೆಯನ್ನು ಮಾಡಿದರು ಶರ್ಮಿಳ ಕೆ ಸಿ ಆರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಸಾಕಷ್ಟು ಪಾಪ್ಯುಲಾರಿಟಿಯನ್ನು ಗಳಿಸಿದ್ರು ಆದರೆ ಆಂಧ್ರದಲ್ಲಿ ಸಹೋದರ ಜಗನ್ ವಿರುದ್ಧ ಅವರು ಪಾರ್ಟಿ ಮಾಡೋಕ್ಕೋಗಿಲ್ಲ ಬಟ್ ಜಗನ್ ವಿರುದ್ಧ ಕೆಲವೊಂದಿಷ್ಟು ಮನಸ್ತಾಪ ಇದ್ದಿದ್ದು ನಿಜ ಈಗಾಗಿಯೇ ಇವರು ತೆಲಂಗಾಣದಲ್ಲಿ ಪಾರ್ಟಿ ಮಾಡಿದ್ರು ಅವನೇ ಕಾಚಾರ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಈಗ ಶರ್ಮಿಳಾ ಅವರನ್ನು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋಕ್ಕೆ ಮೈತ್ರಿಗಿಂತ ಹೆಚ್ಚಾಗಿ ಶರ್ಮಿಳಾ ಅವರ ವೈಎಸ್ಆರ್ ತೆಲಂಗಾಣ ಪಾರ್ಟಿಯನ್ನು ಕಾಂಗ್ರೆಸ್ ಜೊತೆ ವಿಲೀನ ಮಾಡೋದಕ್ಕೆ ಚರ್ಚೆ ಆಗಿದೆ ಬಹುತೇಕ ಒಪ್ಕೊಂಡಿದ್ದಾರೆ ಶರ್ಮಿಳಾ ಅನ್ನೋ ಒಂದು ಮಾಹಿತಿ ಈಗ ಬರ್ತಾ ಇದೆ ಅದಕ್ಕೆ ಕಾರಣೀಕರ್ತರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಶರ್ಮಿಳ ಅವರನ್ನು ಎರಡು ಬಾರಿ ಭೇಟಿಯಾದರು ಕಳೆದ ಒಂದು ವಾರದ ಅವಧಿಯಲ್ಲಿ ಅವರೇ ಬೆಂಗಳೂರಿಗೆ ಬಂದು ಡಿ ಕೆ ಶಿವಕುಮಾರ್ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ರು ಸೊ ಅಲ್ಲಿ ಸಕ್ಸಸ್ ಆಗಿದೆ ಮಾತುಕತೆ ಮೊದಲ ಬಾರಿಗೆ ಮಾತುಕತೆ ಆದಾಗ ಶರ್ಮಿಳಾ ಆ ಥರ ಆಗಿಲ್ಲ ವಿಲೀನ ಆ ಥರ ಎಲ್ಲ ಯೋಚನೆ ಮಾಡಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಬಹಿರಂಗವಾಗಿ ಕೊಟ್ಟರು ಆದರೆ ಎರಡನೇ ಬಾರಿ ಭೇಟಿಯಾದಾಗ ಮಾಧ್ಯಮದಲ್ಲಿ ಈ ವಿಚಾರ ಬಂತಿತ್ತು ಬರ್ತಾಯಿತ್ತು ತೆಲುಗು ಮಾಧ್ಯಮಗಳಲ್ಲಿ ಶರ್ಮಿಳ ಅವರ ಪಾರ್ಟಿ ಜೊತೆ ವಿಲೀನ ಆಗುತ್ತಂತೆ ಅಂತ ಬಟ್ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಲ್ಲಿಗೆ ಒಂದು ರೀತಿ ಪರೋಕ್ಷವಾಗಿ ಒಪ್ಪಿಕೊಂಡಂತೆ ಇದೆ ಸೊ ತೆಲಂಗಾಣ ಮತ್ತು ಆಂಧ್ರ ಎರಡೂ ರಾಜ್ಯಗಳಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಒಂದು ಅಧ್ಯಕ್ಷಗಿರಿಯನ್ನು ಅಥವಾ ಹೊಣೆಗಾರಿಕೆಯನ್ನು ಜವಾಬ್ದಾರಿಯನ್ನು ಶರ್ಮಿಳಾ ಕೊಡಬಹುದು ಲೆಕ್ಕಾಚಾರ ಈಗಾಗಲೇ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಷ್ಟೋ ಇಷ್ಟೋ ಉಳ್ಕೊಂಡಿದೆ ಪ್ರಬಲವಾಗಿ ಪೈಪೋಟಿ ಕೊಡ್ತಾ ಇದೆ ಕೆ ಸಿ ಆರ್ ಬಿ ಆರ್ ಎಸ್ ಪಕ್ಷಕ್ಕೆ ಆದರೆ ಆಂಧ್ರದಲ್ಲಿ ಕಾಂಗ್ರೆಸ್ ಸತ್ತೋಗಿದೆ ಸೊ ಹಾಗಾಗಿ ಆಂಧ್ರದಲ್ಲಿ ಕಾಂಗ್ರೆಸ್ಗೆ ಮತ್ತೆ ಜೀವ ಕೊಡಬೇಕು ಅಂದರೆ ಅದು ಶರ್ಮಿಳಾ ಕೈಯಲ್ಲಿ ಮಾತ್ರ ಸಾಧ್ಯ ಅನ್ನೋ ಒಂದು ಲೆಕ್ಕಾಚಾರ ಹೀಗಾಗಿ ಶರ್ಮಿಳ ಬಹುತೇಕ ಕಾಂಗ್ರೆಸ್ಗೆ ಜಾಯ್ನ್ ಆಗ್ಬೋದು ಅವರ ಪಕ್ಷವನ್ನು ವಿಲೀನ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಅನ್ನೋ ಲೆಕ್ಕಾಚಾರ ಇದೆ ಇದರ ಮಾಸ್ಟರ್ ಮೈಂಡ್ ನನ್ನದರ್ ಅದರ್ ದೆನ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಆಪರೇಷನ್ ಆಕರ್ಷ್ ಮತ್ತಷ್ಟು ಜನ ಕಾಂಗ್ರೆಸ್ ಏನು ಬೇರೆ ಬೇರೆ ಪಕ್ಷದಲ್ಲೇನಿದ್ದಾರೆ ಬಿ ಆರ್ ಎಸ್ಸು ಬಿ ಜೆ ಇರ್ತಕ್ಕಂಥ ನಾಯಕರನ್ನು ಕಾಂಗ್ರೆಸ್ಗೆ ಕರೆತಿರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆಂಧ್ರದಲ್ಲಿ ಮತ್ತು ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಮೊದಲು ಈ ಆಪರೇಷನ್ ಆದಮೇಲೆ ಮತ್ತೆ ಆಂಧ್ರ ಕಡೆ ಅವರು ಆಪರೇಷನ್ ಆಕರ್ಷ್ ಅನ್ನೋ ಒಂದು ಹೆಸರಲ್ಲಿ ಈ ಒಂದು ಆಪರೇಷನ್ ಆಗ್ತಾಯಿದೆ ಅದನ್ನ ಮುಂದುವರಿಸಬಹುದು ಜುಲೈ ಎಂಟನೇ ತಾರೀಕು ಒಂದು ದೊಡ್ಡ ಸಮಾವೇಶ ಇದೆ ತೆಲಂಗಾಣದಲ್ಲಿ ಆ ಸಮಾವೇಶಕ್ಕೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಬರಬಹುದು ಆ ಒಂದು ಸಮಾವೇಶದಲ್ಲಿ ಶರ್ಮಿಳ ಕಾಂಗ್ರೆಸ್ಗೆ ಅಧಿಕೃತವಾಗಿ ಜಾಯಿನ್ ಆಗ್ತಾರೆ ಅವರ ಪಕ್ಷವನ್ನು ವಿಲೀನ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಜುಲೈ ಎಂಟನೇ ತಾರೀಕು ಒಳಗಡೆ ಏನೆಲ್ಲ ಬದಲಾವಣೆ ಆಗಬಹುದು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಬರಬಹುದು ಆ ಸಮಾವೇಶಕ್ಕೆ ಅಂತ ಒಂದು ವೇಳೆ ಶರ್ಮಿಳಾ ಕಾಂಗ್ರೆಸ್ ಜಾಯಿನ್ ಆಗಿದ್ದೇ ಆದರೆ ಡೆಫಿನೆಟ್ಲಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿ ಆಗಬಹುದು ತೆಲಂಗಾಣ ಮತ್ತು ಆಂಧ್ರದಲ್ಲೂ ಕೂಡ ತೆಲಂಗಾಣದಲ್ಲಿ ಆಗಲೇ ಹೇಳಿದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಜೀವಂತವಾಗಿದೆ ಪೈಪೋಟಿ ಇದೆ ಪ್ರತಿಪಕ್ಷವಾಗಿ ಆದರೆ ಆಂಧ್ರದಲ್ಲಿ ಸತ್ತೋಗಿದೆ ಸತ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಆಂಧ್ರದಲ್ಲಿ ಮತ್ತೆ ಅದಕ್ಕೆ ಜೀವ ಕೊಡಬೇಕು ಅಂದರೆ ಶರ್ಮಿಳ ಕೈಯಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಹಾಗಾಗಿ ಶರ್ಮಿಳಾ ತೆಲಂಗಾಣ ಆಂಧ್ರ ಎರಡೂ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ವಹಿಸ್ಕೊಳ್ಬಹುದು ಜುಲೈ ಎಂಟನೇ ತಾರೀಕು ಡೆಡ್ ಲೈನ್ ಬಹುಶಃ ಜಾಯ್ನ್ ಆಗ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ನಿಮ್ಮ ಪ್ರಕಾರ ಶರ್ಮಿಳಾ ಕಾಂಗ್ರೆಸ್ ಬಂದರೆ ಆಂಧ್ರ ಮತ್ತು ತೆಲಂಗಾಣ ಎರಡರಲ್ಲೂ ಕೂಡ ಕಾಂಗ್ರೆಸ್ಗೆ ಜೀವ ತುಂಬ್ತಾರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ಲೋಕ್ಕೆ ಸಾಧ್ಯ ಆಗುತ್ತಾ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ